ವೀಕ್ಷಕರ, ಇಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ, ಒಂದಷ್ಟು ಸಿದ್ಧತೆಗಳು ನಡೀತಾ ಇದೆ. ಬಾಬಣ್ಣ, ಈ ಅವಲಕ್ಕಿ ಮತ್ತು ತೆಂಗಿನ ತುರಿಯನ್ನ, ತೆಂಗಿನಕಾಯಿಯ ತುಂಡುಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳೆಂತ ಗೊತ್ತುಂಟ, ಅವ ಬೊಂಬೈಯಲ್ಲಿ ಬಂದ ಲಕ್ಷ್ಮಿಯ ಮಗ ಅಂತ ಕಾಣ್ತದೆ. ಅವ ಬಾಯಿಗೂ ಹಾಕ್ತಾ ಇದ್ದಾನೆ, ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏ ನೋಡು, ಇದೆ ನಿಮ್ಗೆ ಆ ಧರ್ಮ ಸೂಕ್ಷ್ಮ ಗೊತ್ತಿಲ್ಲ ಅಂತ ಹೇಳುವುದಿದೆ. ಕೇರಳ ರಾಜ್ಯದಿಂದ ಕಾಸರಗೋಡಿನ ಹತ್ತಿರದಿಂದ ಮರ್ದಾಲ ಬೀಡಿನಲ್ಲಿ ಮರ್ದಲಂದ ಬಲ್ಲಾಳರುಗಳು ದೈವವೊಂದ ಕೋಲವನ್ನು ನೋಡ್ಲಿಕ್ಕೆ ಹೋದದ್ದು. ಹೋಗುವಾಗ ಬರುವಾಗ ದೈವ ಬರ್ತೇನೆ ಅಂತ ಹೇಳಿದ್ರು, ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಕೋಲ ಕೊಡಬೇಕಿದ್ರೆ ಹೊಸ್ತು ಭತ್ತದ ಅರಳು ಅರಳನ್ನು ತಯಾರು ಮಾಡಿ ನನಗೆ ಕೋಲ ಕೊಡಬೇಕಂತ ಹೇಳಿದ್ರು ದೈವ. ಕೋಲಕ್ಕೆ ಯಾರಿಗೆ, ಯಾರು ನಿನ್ನ ಅತ್ಯಂತ ನಿಷ್ಠಳಾದ ಹೆಣ್ಣುಮಗಳು ಯಾರಿದ್ದಾಳೆ ಮನೆಯಲ್ಲಿ ಅಭ್ಯುದಯವನ್ನು ಬಯಸುವವಳು? ನಮ್ಮ ತಂಗಿ ಧರ್ಮ ಬಲ್ಲಾಲ್ದಿ. ಧರ್ಮ ಬಲ್ಲಾಲ್ದಿ ಶುದ್ಧಾಚಾರದಿಂದ ಸ್ನಾನ ಮಾಡಿ ಬಂದಳು. ಅವರು ಸ್ನಾನ ಮಾಡಿ ಅದನ್ನು ಬಂದು ಅಲ್ಲಿ ತರು, ಭಾಷೆ ಇಲ್ಲ ಮಕ್ಕಳಿಗೆ. ಹಾ, ಅದನ್ನು ಇದು ಹುರಿಯುವಾಗ ಒಂದು ಅರಳು ಹಾರಿ ಗುಂಡಿನ ಮೇಲೆ ಆ ಒಲೆಯ ಗುಂಡಿನ ಮೇಲೆ ಬೀಳ್ತದೆ. ಅದನ್ನು ಅವಳು ಬಾಯಿಗೆ ಹಾಕ್ತಾಳೆ. ದೈವ ಅವಳನ್ನು ಮಾಯ ಮಾಡಿಬಿಡ್ತು. ಅದಕ್ಕೆ ಕೇಳ್ತಾರೆ ಇವರು ನಾಲ್ಕು ಜನ ಅಣ್ಣಂದರು, ಅಯ್ಯೋ ನಮ್ಮ ಮನೆತನದ ಸೌಭಾಗ್ಯ ಲಕ್ಷ್ಮಿಯನ್ನೇ ಮಾಯ ಮಾಡಿಬಿಟ್ಟಿಯಲ್ಲ, ನಿನ್ನೇ ಆಗಿ ನಮ್ಮ ತಪ್ಪಿಗೆ ಶಿಕ್ಷೆ, ನಮ್ಮೊಟ್ಟಿಗೆ ಅವಳಿಗೂ ಪೂಜೆ ಅಂತ. ಈಗ ಇವನನ್ನು ಬಲೀಂದ್ರ ಮಾಯ ಮಾಡ್ಬೋದು ಬಲೀಂದ್ರ ಸರ್. ಈಗ ಈ ಅವಲಕ್ಕಿ ಅವಲಕ್ಕಿ ಮತ್ತು ಕೊಬ್ಬರಿ ನೋಡಿ, ತೆಂಗಿನಕಾಯಿ ಮತ್ತು ಅವಲಕ್ಕಿ ಒಟ್ಟಿಗೆ ಬೆರಕೆ ಮಾಡೋದಲ್ಲ. ನಾವು ಕೊಡಿ ತಿಂಗಳಿ ಕೊಡಿ ಪರ್ವದಲ್ಲಿ ದೈವಗಳಿಗೆ ಮತ್ತು ತುಳಸಿ ಬೂದಿಗೆ ಕಲಸಿದ ಅವಲಕ್ಕಿಯಲ್ಲಿ ಸೇವೆ ಕೊಡುವುದು. ಅಲ್ಲಿವರೆಗೆ ಪೊಟ್ಟು ಬಜಿಲ್ ಪೊಟ್ಟು ಬಜಿಲ್, ಅದಕ್ಕೆ ಏನು ಹಾಕಲಿಕ್ಕಿಲ್ಲ. ಹೌದು, ಈ ತೆಂಗಿನಕಾಯಿ ತುರಿ ಉಂಟಲ್ವಾ, ಅದನ್ನು ಬೇರೆಯೇ ಇಡಬೇಕು ಗದ್ದೆಗೆ. ಗದ್ದೆಯ ಮೂಲೆಯಲ್ಲಿ ನಾವು ದೀಪ ಇಡುವಾಗ ಆ ಕುದುಕದ ಪು ಜಗ್ಮದಪ್ಪು ವೀಳ್ಯದೆಲೆ ಅಡಿಕೆ ಹೋಳು ಅದರ ಒಟ್ಟಿಗೆ ಈ ತೆಂಗಿನಕಾಯಿ ಹೋಳು ಮತ್ತೆ ಪೊಟ್ಟು ಬಜಿಲ್ ಅವಲಕ್ಕಿ ಹಾಕಬೇಕು. ಹೌದು ಹೌದು, ಅಲ್ಲಿ ಕವಳೆ ವೀಳ್ಯದೆಲೆ ಮತ್ತು ಅಡಿಕೆ ಕಾಣ್ತಾ ಇದ್ದೀವಿ. ಇವ್ರು ಇಬ್ಬರು ಮಕ್ಕಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವು ಹೊರಗಿದ್ದು ಬೊಂಬೆಯಿಂದ ಬಂದು ಸ್ವಲ್ಪ ಅಲ್ಲಿ ಶಿಷ್ಟಾಚಾರ ಬೇರೆ ಅಲ್ವಾ. ಹೌದು ಹೌದು, ಮಗ ಯಾವಾಗಲೂ ದೈವಕ್ಕೆ ಹೊಡೆದ ತೆಂಗಿನಕಾಯಿ ಅಲ್ಲಿ ಇರಲಿ. ದೈವಕ್ಕೆ ಹೊಡೆದ ತೆಂಗಿನಕಾಯಿಯ ನೀರು ಕುಡಿಬಾರ್ದು. ಮಕ್ಕಳು ತಿನ್ನಲಿಕ್ಕೆ ಬಯಸ್ತಾರಂತ ಪಂಚಕಜ್ಜಾಯವನ್ನು ಕೊಡಬಾರ್ದು. ತುಂಬ ಧಾರ್ಮಿಕ ನೈವೇದ್ಯ ಆಗದೆ ಯಾವುದೂ ಇಲ್ಲ. ಬಾಬಣ್ಣ, ತುಳುವರ ಪ್ರತಿ ಆಚರಣೆಯಲ್ಲಿ ನಾವು ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಕಾಣುತ್ತೇವೆ, ಇದರ ಹಿನ್ನೆಲೆ ಏನು ಅಂತ? ಹಾಂ, ಎರಡು ವೀಳ್ಯದೆಲೆ ಕೊಡು ಮಗ, ಅಡಿಕೆ ಹೊಳು ಕೊಡು ಕೊಡು. ತುಳುವರಲ್ಲಿ ನಾವು ವಿಶೇಷವಾಗಿ ಇದನ್ನು ಲಕ್ಷ್ಮೀದೇವಿ ಅಂಥೇಳಿ ಆರಾಧನೆ ಮಾಡ್ತೇವೆ. ಎಲ್ಲ ದೈವ ಧರ್ಮಗಳಲ್ಲಿ, ಸನಾತನ ಧರ್ಮದಲ್ಲಿಯೂ ವೈದಿಕರು ಎಲ್ಲ ವೀಳ್ಯದೆಲೆ ಅಂತೇಳಿದರೆ ಅತ್ಯಂತ ಶ್ರೇಷ್ಠ ಪವಿತ್ರ. ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ನೆಂಟಸ್ಸಿಗೆ ಮಾಡುವಾಗಲೂ ವೀಳ್ಯ ಅಡಿಕೆಯನ್ನು ಬದಲಾಯಿಸಿಕೊಂಡು ಮಾಡುವಂತಹ ನೆಂಟಸ್ಸಿಗೆ ಅದು ಅಜರಾಮರ. ಯಾವ ಕೋರ್ಟ್ನಲ್ಲಿ ಆ ಕೇಸ್ ನಿಲ್ಲುವುದಿಲ್ಲ. ನಾವೇ ಊರಿನ ಯಜಮಾನರೇ, ಅದಕ್ಕೆ ಗುರಿಕಾರರೇ, ಅದಕ್ಕೆ ಜವಾಬ್ದಾರರು. ಅದೇ ರೀತಿ ಭೂಮಿದೇವಿಯನ್ನು ಆರಾಧನೆ ಮಾಡುವಾಗಲೂ ವೀಳ್ಯ ಮತ್ತು ಅಡಿಕೆಯನ್ನು ಉಪಯೋಗಿಸಿ ಆರಾಧನೆ ಮಾಡಿ. ವೀಳ್ಯ ರಣವೀಳ್ಯ ಅಂತ ಹೇಳಿ, ರಣವೀಳ್ಯ ಎಲ್ಲದಕ್ಕೆ ವೀಳ್ಯ. ರಣವೀಳ್ಯ ಕೊಡಲಿ ಅಥವಾ ಮುಂಗಾಣು ಕೊಡುವುದು ಅಂತ ಹೇಳಿ ಉಂಟು. ವೀಳ್ಯ ಕೊಟ್ಟೆ ಮಾತಾಡುವುದು, ನಿಮ್ಮ ಹತ್ರ 1,000 ರೂಪಾಯಿದು ಒಂದು ವ್ಯವಹಾರ ಮಾಡೋದಾದರೆ ಒಂದು 50 ರೂಪಾಯಿ ಕೊಟ್ಟಾದರೂ ನಾವು ವೀಳ್ಯ ಹಗರಿಸಿಕೊಳ್ತೇವೆ. ವೀಳ್ಯದ ಒಂದು ಅಂದರೆ ವೀಳ್ಯಕ್ಕೆ ಅತ್ಯುತ್ತಮವಾದಂಥ ಧಾರ್ಮಿಕ ಗೌರವ ಉಂಟು. ಹಾಗಾಗಿ ಬಲೀಂದ್ರನ ಪೂಜೆಗೂ ವೀಳ್ಯದಲ್ಲೇ ಬೇಕು. ಈ ವೀಳ್ಯ ಕೊಟ್ಟ ನಂತರ ಅವ ಮಾತಿಗೆ ತಪ್ಪುವುದಿಲ್ಲ ಎಲ್ಲಿ, ಅಂತಹ ಒಂದು ಧಾರ್ಮಿಕ ಪಾವಿತ್ರ್ಯತೆ ಉಂಟು. ಹೌ ತಗೊಂಬಾಗ ವೀಕ್ಷಕರೇ, ಭೂಮಿಗೆ ದೀಪವನ್ನು ಇಡೋದಕ್ಕೆ ಹಲವಾರು ಸಲಕರಣೆಗಳನ್ನು ಬಳಸ್ತಾರೆ. ಬೇರೆ ಬೇರೆ ಪ್ರಾದೇಶಿಕವಾದ ಭಿನ್ನ ಭಿನ್ನ ಆಚರಣೆಗಳಿದ್ದರೂ ಕೂಡ ವಿಶೇಷವಾಗಿ ಭೂಮಿಗೆ ದೀಪವನ್ನು ಇಡೋದಕ್ಕೆ ಒಂದು ಕೋಲು ನಿನೆ ಅನ್ನುವಂಥದ್ದನ್ನು ತುಳುವರು ಹೇಳುವಂಥ ಒಂದು
ಸಲಕರಣೆಯನ್ನು ಬಳಸ್ತಾರೆ. ಅದನ್ನು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ತಯಾರಿ ಮಾಡ್ತಾರೆ, ಉಡುಪಿ ಭಾಗದಲ್ಲಿ ವಿಶೇಷವಾಗಿ ಯಾವ ರೀತಿಯಲ್ಲಿ ತಯಾರು ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಬಾಬಣ್ಣ, ಈ ಒಂದು ದೀಪ ಇಡುವಂಥ ಪರಿಕರಗಳಲ್ಲಿ ಬಹಳ ಪ್ರಮುಖವಾಗಿ ಕೋಲಿನ, ಇದನ್ನು ಯಾವ ರೀತಿಯಲ್ಲಿ ತಯಾರಿಸ್ತಾರೆ ಅಂತ ನೋಡಿ. ಮುಖ್ಯ ಉಡುಪಿಯ ಪರಿಸರದಲ್ಲಿ ತೆಂಗಿನಕಾಯಿ, ತೆಂಗಿನ ಮರದ ಒಣಗಿದ ಕೊಂಬು ಉಂಟಲ್ಲೋ, ಕೊಂಬು ಹೂ ಬರುವುದು, ಅದು ಒಣಗಿದ ನಂತರ ಇಲ್ಲಿ ತೋರ್ತದೆ, ಈ ಮಕ್ಕಳು ಎಲ್ಲ ಅದನ್ನು ತಯಾರು ಮಾಡ್ತಾ ಇದ್ದಾರೆ. ಅದನ್ನು ಒಣಗಿದ ಇದನ್ನು ಜೋಪಾನವಾಗಿ ತೆಗೆದಿಟ್ಟು ಇದಕ್ಕೋಸ್ಕರವೇ ಉಪಯೋಗ ಮಾಡ್ತಾರೆ. ತೆಗೆದು ಅದನ್ನು ಸಿಗಿದು ಯಾಕೆ ಗೊತ್ತುಂಟ, ಪ್ರಕೃತಿಯ ಆರಾಧನೆ. ಈ ದೀಪಾವಳಿ ಒಟ್ಟು ಅಂದದಲ್ಲಿ ಪ್ರಕೃತಿ ಆರಾಧನೆ, ಬೇರೇನಿಲ್ಲ. ಪ್ರಕೃತಿಯಲ್ಲಿ ಸುತ್ತಮುತ್ತ ಸಿಕ್ಕಿದಂತಹ ವಸ್ತುಗಳನ್ನು ಉಪಯೋಗಿಸಿ ನಾವು ದೀಪಾವಳಿ ಆರಾಧನೆ ಮಾಡೋದು. ಇಲ್ಲಿ ನಾವು ಗೋವುಗಳನ್ನು, ಗೋವು ಮಾತೆ ತಾಯಿ ನಮ್ಮ ಸರ್ವೇಶ್ವರಿ, ನಮಗೆ ಹಾಲು ಕೊಡ್ತಾಳೆ, ಗೊಬ್ಬರ ಕೊಡ್ತಾಳೆ, ಎಲ್ಲದರಲ್ಲಿ ದೇವಿ. ಅದಕ್ಕೆ ಕಾಮಧೇನು ಅಂತ ಹೇಳೋದು. ಅಲ್ಲಿ ಕಲ್ಪವೃಕ್ಷ, ಇದು ತೆಂಗಿನ ಮರ ಕಲ್ಪವೃಕ್ಷ. ಕಲ್ಪವೃಕ್ಷದಲ್ಲಿ ಆದಂತಹ ಯಾವುದೇ ವಸ್ತುವನ್ನು ನಷ್ಟ ಮಾಡಲಿಕ್ಕಿಲ್ಲ, ಅಲ್ಲಿ ಎಲ್ಲವನ್ನು ಬಳಸಿಕೊಳ್ತೇವೆ. ಕಲ್ಪವೃಕ್ಷ ಮತ್ತು ಕಾಮಧೇನು ಎರಡು ಒಳ್ಳೆಯ ಅತ್ಯಂತ ಉಪಯುಕ್ತ ವಸ್ತುಗಳು. ಹಾಗೆ ತೆಂಗಿನ ಮರದಿಂದ ಮತ್ತೆ ಅನುಕೂಲಕ್ಕಾಗಿ ಗಂಡುಕಾಯಿ ಅಂತ ಹೇಳ್ತೇವೆ, ಅದರ ಗಿಡವನ್ನು ಅನುಕೂಲಕ್ಕಾಗಿ ಅಂದರೆ ಆಪತ್ಕಾಲದಲ್ಲಿ ಇಲ್ಲದಿದ್ರೆ ಇದೇ ಆಗಲಿ. ಸಿಮೆಕೋಲನ್ನು ಬಳಸಿ ಅಥವಾ ಸಿಮೆಕೋಲಿನಲ್ಲೂ ಮಾಡ್ತಾರೆ. ಮೊದಲಿನ ಕಾಲದಲ್ಲಿಯೂ ಅದೆಲ್ಲ ಸಿಕ್ಕದಂತಹ ಕಾಲದಲ್ಲಿ ಇದನ್ನೊಂದು ಗಟ್ಟಿಯಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕನ್ಯಾ ದೀಪಾವಳಿ ತಿಂಗಳಲ್ಲಿ ಎಲ್ಲ ಗದ್ದೆಗಳು ಮೆದುವಾಗಿರ್ತದೆ, ಇದನ್ನು ಊರ್ಲಿಕ್ಕೆ ಬಹಳ ಸುಲಭ. ನಾಳೆ ಊರ್ಲಿಕ್ಕೆ ಕಷ್ಟ ಆದರೆ ಮತ್ತೆ ಪೈಪು ಪ್ಲಾಸ್ಟಿಕ್ ಇದು ಎಂತ ಅಲ್ಯೂಮಿನಿಯಂ ಪೈಪ್ ತಂದು ಈಗಿನ ಮಕ್ಕಳು ಅದನ್ನೇ ಬಡಿಬಹುದು. ಯಸ್, ಆನಂತರ ಅದಕ್ಕೆ ಬಟ್ಟೆಯನ್ನು ಸುತ್ತುತ್ತಾರೆ. ಈ ಬಟ್ಟೆಯನ್ನು ಕೇಕ ಹೇಳಿದೆ ನಾನು, ಕೇಕ ಮತ್ತು ಅಜಲು. ಈ ಕೇಕದವರು ಮಡಿವಾಳ್ತಿ ಬೆಳಗ್ಗೆ ಆ ಕೃಷಿಕ ಮನೆತನಗಳಿಗೆ ಬಟ್ಟೆ ಕೊಟ್ಟು ಹೋಗ್ಲಿಕ್ಕುಂಟು, ಬಟ್ಟೆ ಕೊಟ್ಟು ಹೋಗ್ಲಿಕ್ಕುಂಟು. ಈ ಕೋಲ್ನೀನೆ ಉಂಟಲ್ಲ ದೊಂದಿ, ಇದನ್ನು ಎಣ್ಣೆಯಲ್ಲಿ ಮುಳುಗಿಸಿ ಅದೇ ಮಡಿವಾಳ್ತಿ ಕೊಟ್ಟು ಹೋಗ್ತಾಳೆ. ಈ ಬಟ್ಟೆ ಮಡಿವಾಳ್ತಿ ಅವಳಿಗೆ, ಅದಕ್ಕೆ ಕನ್ಯಾ ತಿಂಗಳು ದೀಪಾವಳಿ ತಿಂಗಳಲ್ಲಿ ಭತ್ತದ ಇದು ಸೇಜಪಾಲನೆ ಅಂತ ಹೇಳ್ತೇವೆ ನಾವು, ಗೌರವ ಸಂಭಾವನೆ ಕೊಡ್ತೇವೆ. ಬಹುಶಃ ಈ ಬಟ್ಟೆಯನ್ನು ಕೇವಲ ಬಲೀಂದ್ರನಿಗೆ ದೀಪ ಇಡೋದಕ್ಕೆ ಮಾತ್ರ ಬಳಸ್ತಾರೋ ಅಥವಾ ಬೇರೆ ಉಪಯೋಗಕ್ಕೆ ಏನಾದರೂ ಬಳಸ್ತಾರಾ ದೀಪಾವಳಿಯಲ್ಲಿ? ವಿಶೇಷವಾಗಿ ಕೋಲ್ನೀನೆ ಅಂತ ಹೇಳಿದ್ರೆ ಏನು ಗೊತ್ತುಂಟ, ನಮ್ಮ ಹಣತೆ ತಿಬಿಲದಲ್ಲಿ ದೀಪ ಇಡಲಿಕ್ಕೆಲ್ಲ ಇದನ್ನು ಉಪಯೋಗ ಮಾಡುವುದಿಲ್ಲ. ತುಳಸಿ ಪೂಜೆಯಲ್ಲಿ ದೇವರ ಎದುರಿಗೆ ಇಡುವಾಗ ಉಪಯೋಗ ಮಾಡುವುದಿಲ್ಲ. ಇದು ಅಂತೇಳಿದ್ರೆ ಏನು ಗೊತ್ತುಂಟ ನಿಮಗೆ, 200 ಎಕರೆ ಭೂಮಿ ಇದ್ದವನಿಗೆ ಈ ಬಟ್ಟೆದ್ದು ಒಂದು ಸಮಸ್ಯೆ ಇರ್ತದೆ. 200 ಎಕರೆ ಭೂಮಿಯಲ್ಲಿ ಪ್ರತಿಯೊಂದು ಭೂಮಿಯಲ್ಲಿ 1 ಎಕರೆ ಅಂತ ಹೇಳಿದರೆ ಎಷ್ಟು ಗದ್ದೆಗಳಿರ್ತವೆ, ಪ್ರತಿ ಗದ್ದೆಗೆ ದೀಪ ಇಡಬೇಕು, ಅವ್ರಿಗೆ ಒಂದಷ್ಟು ಬಟ್ಟೆ ಬೇಕು, ಅವಳದ್ದು ಜವಾಬ್ದಾರಿ ಇರ್ತದೆ, ಅದನ್ನು ಉಪಯೋಗ ಮಾಡಿದೆ. ಹೌದು ಹೌದು ಹೌದು. ವೀಕ್ಷಕರೇ, ನಮ್ಮ ತಂಡದ ಹುಡುಗರು ಯಾವ ರೀತಿಯಲ್ಲಿ ಬಲೀಂದ್ರನಿಗೆ ದೀಪವನ್ನು ಇಡೋದಕ್ಕೆ, ಭೂಮಿ ಪೂಜೆಯನ್ನು ಮಾಡೋದಕ್ಕೆ ನೆನೆಕೋಳುಗಳನ್ನು ಸಿದ್ಧ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ಒಂದಷ್ಟು ದೊಂದಿಗಳು, ಸಣ್ಣ ಪುಟ್ಟ ದೊಂದಿಗಳು, ತುಳುವಿನಲ್ಲಿ ಇದನ್ನು ನೆನೆಬತ್ತಿ ಅಂತ ಹೇಳ್ತಾರೆ, ಇದೆಲ್ಲವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ತೆಂಗಿನ ಗರಿಯಿಂದ ಮತ್ತು ಬಟ್ಟೆ ಮತ್ತು ಎಣ್ಣೆಯನ್ನು ಬಳಸಿ ಇದನ್ನು ತಯಾರು ಮಾಡ್ತಾರೆ. ಇದನ್ನು ಪ್ರತಿ ಗದ್ದೆಗಳಲ್ಲಿ ಊರಿ ಅದರ ಬುಡಕ್ಕೆ ಒಂದಷ್ಟು ಸಾಹಿತ್ಯಗಳನ್ನು ಹಾಕಿ ಬಲೀಂದ್ರನನ್ನು ಕೂಗಿ ಕರೆಯಲಾಗತ್ತೆ. ಆ ಆಚರಣೆಯನ್ನು ಕೂಡ ನಾವು ಮುಂದೆ ನೋಡಲಿಕ್ಕಿದ್ದೇವೆ. ವಿನಯಾದಿ ಕೈ ಕೊಟ್ಟು ಎಲ್ಲರೂವೇ ಎನ್ನುತ್ತ ಕೊಡುವೆ ಎನ್ನುತ್ತಲಿಹ. ಬಾಬಣ್ಣ, ನಮ್ಮದು ಒಂದು ಟಿವಿ ಚಾನೆಲ್ನ ಟೀಮ್ ಅಂತ ಯಾರು ಹೇಳಲಿಕ್ಕಿಲ್ಲ ಅಲ್ವಾ, ತೂಟೆ ಕಟ್ತಾರೆ. ಯಾವ ಕೃಷಿ ಕೆಲಸ ಹೇಳಿ ನಮ್ಮ ಹುಡುಗರು ಮಾಡ್ತಾರೆ, ಮನೆ ಕೆಲಸ ಮಾಡಿದ ಮಕ್ಕಳೆಲ್ಲ ಪುರುಷೋತ್ತಮ ಸಾಲಿ ಬೆಳೆಯುತ್ತವೆ. ಹೌದು, ಪುರುಷೋತ್ತಮ ಸಾಲಿ ಅನ್ನೋರು MCR ಆಪರೇಟ್ ಮಾಡ್ತಾರೆ, PCR ಆಪರೇಟ್ ಮಾಡ್ತಾರೆ, ಕ್ಯಾಮರಾಮ್ಯಾನ್. ಇವ್ ನೋಡಿ, ಇವ್ ಹುಡುಗ ಪ್ರಮೋದ್ ಅಂತ, ತೂಟೆ ಕಟ್ಟಿದ ಒಂದು ರೀತಿ ನೋಡಿ, ಭವಿಷ್ಯ ಉಂಟು, ಭವಿಷ್ಯ ಉಂಟು, ತೂಟೆಯಲ್ಲೇ ಭವಿಷ್ಯ ಉಂಟು. ಈ ತೂಟೆಯ ಒಂದು ನಾವು ಪ್ರತಿ ದೈವಿಕ ಕೆಲಸಗಳಿಗೆ ದೈವಾರಾಧನೆ, ನಾನು ಮೊದಲೇ ಹೇಳಿದ್ ನಿಮ್ಗೆ, ಇದು ಕಲ್ಪವೃಕ್ಷ ಅಂತ. ಈ ತೂಟೆಯ ತಾಯಿ ಉಂಟಲ್ವ ಮರ, ತೆಂಗಿನ ಮರ, ಇದು ಕಲ್ಪವೃಕ್ಷ. ನಮಗೆ ಆ ಹೊತ್ತಿನಲ್ಲಿ ನಿಮ್ಮ ಟಾರ್ಚ್ ಯಾವುದೇ ರಾತ್ರಿಗೆ ಸಾಧನ ಇಲ್ಲ, ಟಾರ್ಚ್ ಅಂತ ಹೇಳುವುದಿಲ್ಲ. ಅಪರೂಪದಲ್ಲಿ ಮನೆಗೆ ಯಾರಾದರೂ ನೆಂಟರು ಬಂದರೂ ರಾತ್ರಿ ಆದರೆ ಇಲ್ಲಿಂದ 2 ಕಿಲೋಮೀಟರ್ ದೂರ ಹೋಗೋ ಬಂದರೆ, ನಡುದಾರಿಯಲ್ಲಿ ಬಂದರೆ, ಕೋಳಿ ಅಂಕಕ್ಕೆ ಹೋದವೋ ಬಂದರೆ, ದೈವದ ಕೋಲಕ್ಕೆ ಹೋದವೋ ಬಂದರೆ, ಎಲ್ಲರಿಗೆ ಈ ತೂಟೆ ಕಟ್ಟಿ ನಾವು ಅವರಿಗೆ ಆಸರೆ ಕೊಡಬೇಕು.
ಅದೊಂದು ಆಪತ್ಕಾಲದ ಬಂದು ರಾತ್ರಿ ಹೆಚ್ಚಿನವರು ಮನೆಯಲ್ಲಿ ಕರೆಯುವುದೇ ಇದಕ್ಕೆ ಹೊಂಜಿ ಕಟ್ಟುಕೊರ್ಲಿ. ದೈವದ ಕೋಲದಲ್ಲಿ ಉಂಟು, ದೈವದ ಕೊಲತಜಿಮಾದಿಯ ಕೋಲದಲ್ಲಿ ಉಂಟು. ಮಾಯಂದಾಳನ ಕತೆ ಬರುವಾಗ ಅವ ಕೊಲತಜುಮಾದಿ ಈ ಬಾಂಗುಳ್ಳ ಬನ್ನಾರರ ವೇಷಧಾರಣೆ ಮಾಡಿ ಬಂದು ಅಲಿಬಾಲಿ ನಾಯಕನ ಹತ್ರ ತೂಟೆ ಕೇಳುದು, ಅಲ್ಲಿ ಅವಳನ್ನು ಅಪಹಾರ ಮಾಡುದು. ತೂಟೆ ಕಾರಾಡಿಕ್ಕೂ ತೂಟೆ ಕೊಡಲ ಅಂದರೆ ಕೋಳಿ ಕಟ್ ಅಂಕಕ್ಕೆ ಹೋಗಿ ಬಂದಿದ್ದೇನೆ. ಮತ್ತೆ ಎರಡನೇದಾಗಿ ಈ ತೂಟೆ ಉಂಟಲ್ವ, ದೈವಸ್ಥಾನದಲ್ಲಿ ಬೇಕು ನಿಮ್ಮ ತೂಟೆದಾರ. ದೊಡ್ಡ ದೊಡ್ಡ ದೈವಸ್ಥಾನಗಳಲ್ಲಿ ತೂಟೆದಾರ ಅಂತ ತೂಟೆಯ ಒಂದು ಆಡುವುದು ಅಭ್ಯಂಜನಕ್ಕೆ ಬೇಕು. ಎಲ್ಲದಕ್ಕೆ ಈ ತೂಟೆ ಅಗತ್ಯ. ನಮಗೆ ದೀಪಾವಳಿ ಹೂಗಾಗುವಂತೂ ಬೇಕೇ ಬೇಕು. ಅಷ್ಟು ಮಾತ್ರ ಅಲ್ಲ, ಹೆಣ ಸುಡುವಾಗಲೂ ತೀರಿಕೊಂಡ ನಂತರ ಹೆಣ ಸುಡುವಾಗಲೂ ಈ ತೂಟೆ ಅತ್ಯಂತ ಪ್ರಾಮುಖ್ಯ ಕೆಲಸ ಮಾಡ್ತದೆ. ಹೌದು, ಎಲ್ಲರಿಗೆ. ಮತ್ತೆ ಪೂಜೆ ಮಾಡುವಾಗಲೂ ಕೆಲವೊಂದು ಪೂಜೆ ಬೊಬ್ಬರಿಯ ಪೂಜೆ ಮಾಡುವಾಗಲೂ ತೂಟೆಯಿಂದ ಆರತಿ ಮಾಡ್ತಾರೆ. ಕಡೆ ಅಲ್ಲ, ಈ ಮನೆ ಮನೆಯಲ್ಲಿ ವಾಸ್ತು ಪ್ರತಿಷ್ಠೆ ಮಾಡುವಾಗ ಕೂಡ ತೂಟೆ ಬೇಕಾಗುತ್ತೆ. ಹೌದು, ಉಚ್ಚಾಟನಾ ಪ್ರಕ್ರಿಯೆಗಳು ಅಘೋರ ವಿಧಿಗಳಿಗೆ ಕೂಡ ತೂಟೆಯನ್ನು ಬಳಸ್ತಾರೆ. ಈಗ ಬಲೀಂದ್ರನ ಪೂಜೆಯಲ್ಲಿ ಅಥವಾ ಬಲೀಂದ್ರನಿಗೆ ದೀಪ ಇಡುವಾಗ ಈ ತೂಟೆಯನ್ನು ಹೇಗೆ ಬಳಸ್ತಾರೆ? ಅದೇ ಕತ್ತಲಾಗುವಾಗ ಒಂದು 10-20 ತೂಟೆ ಕಟ್ಟಿರ್ತಾರೆ ಎಲ್ಲ ಮಾರ್ಗ ಮಧ್ಯದಲ್ಲಿ. ಅದು ಅಮಾವಾಸ್ಯೆಯ ಕತ್ತಲೆ, ಅಮಾವಾಸ್ಯೆಯ ಕತ್ತಲೆ. ಬೇರೆ ಕಣ್ಣು ಕುಸುಂಡು ತೋಜುಜಿ ಅಂತ ಹೇಳ್ತಾರೆ, ಅಂದರೆ ಕಣ್ಣಿಗೆ ನೀವು ಎಣ್ಣೆ ಹಾಕಿದ್ರೆ ತೋರುವುದಿಲ್ಲ, ಅಮಾವಾಸ್ಯ ಅಲ್ವಾ. ಆವಾಗ ಈ ತೂಟೆ ಅತ್ಯಂತ ಆಧಾರದ ವಸ್ತು. ಹೌದು, ಎಸ್. ವೀಕ್ಷಕರೇ, ನಮ್ಮ ಹುಡುಗರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದೆಲ್ಲ ಈಗ ಬುದ್ಧಿವಂತರು ಮಾಡುವ ಕೆಲಸ. ಗದ್ದೆಗೆ ಗದ್ದೆಗೆ ಹೋಗಬೇಕು, ಭೂಮಿ ತಾಯಿಗೆ ದೀಪವನ್ನು ಇಡಬೇಕು, ಬಲೀಂದ್ರನನ್ನು ನೆನಪಿಸಿಕೊಳ್ಳಬೇಕು. ಇದೆಲ್ಲದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗದ್ದು ಈ ಸೋಗೆಯ ಸೂಟೆ. ಸೂಟೆ ಈ ಸೂಟೆಯನ್ನು ನಮ್ಮ ಹುಡುಗರು ತಯಾರು ಮಾಡಿದ್ದಾರೆ. ಇನ್ನೇನು ನಮ್ಮ ಪಯಣ ಗದ್ದೆಯ ಕಡೆಗೆ ಹೊರಡೋದಿದೆ. ಅವ ಸ್ವಲ್ಪ ಪ್ರಾಯದಲ್ಲಿ ಸಣ್ಣದಿದ್ರು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ನೋಡಿ. ಅವನಲ್ಲಿ ಪ್ರಬುದ್ಧತೆ ಇದೆ, ಭವಿಷ್ಯ ತೂಟೆಯ ವಿಷಯದಲ್ಲಿ ಒಂದು ಪ್ರಬುದ್ಧತೆ ಇದೆ. ವೀಕ್ಷಕರೇ, ನಾವೀಗ ಈ ಮನೆಯ ಹೆಬ್ಬಾಗಿಲಿನಲ್ಲಿ ಮುಖಮಂಟಪದಲ್ಲಿದ್ದೇವೆ. ಈ ಬಾಗಿಲಿನ ಮೂಲಕವೇ ಇಲ್ಲಿಯ ಸಿರಿಧಾನ್ಯ ಪ್ರತಿಯೊಂದು ಸಮೃದ್ಧಿ ಅನ್ನುವಂಥದ್ದು ಮನೆಯ ಒಳಗಡೆ ಸೇರುವಂಥದ್ದು. ಹಾಗಾಗಿ ಹೆಬ್ಬಾಗಿಲಿಗೆ ವಿಶೇಷವಾದಂಥ ಮಹತ್ವ ಇದೆ. ಬಹುಶಃ ಆ ಬಲೀಂದ್ರನ ದೀಪವನ್ನು ಇಡೋದಕ್ಕೆ, ಬಲೀಂದ್ರನ ಪೂಜೆಗಾಗಿ ಇದೇ ಬಾಗಿಲಿನಿಂದ ಮನೆಯ ಮಂದಿಯೆಲ್ಲ ಹೊರಟು ಗದ್ದೆಗಳಿಗೆ ಹೋಗಿ ಗದ್ದೆಗಳಲ್ಲಿ ಆ ದೀಪವನ್ನು ನೆಟ್ಟು ಬಲೀಂದ್ರನನ್ನು ಕೂಗಿ ಕರೀತಾರೆ. ಬಹುಶಃ ಬಾಬಣ್ಣ, ಈ ಗದ್ದೆಗಳು ಹಿಂದಿನ ಕಾಲದಲ್ಲಿ ಮನೆಯ ಮುಂಭಾಗದಲ್ಲಿ ವಿಶಾಲವಾದ ಗದ್ದೆಗಳಿತ್ತು. ಸುತ್ತ ಮನೆಯ ಸುತ್ತ ಹೆಬ್ಬಾಗಿಲನ್ನು ದಾಟಿ ನೇರವಾಗಿ ಗದ್ದೆಗೆ ಕಾಲಿಡೋ. ಹೌದು ಅಲ್ಲ, ಈಗಿನ ಯುವಕರಲ್ಲಿ ಈ ಬಲೀಂದ್ರ ಕೂಗೋದೆಲ್ಲ ಅವ್ರಿಗೆ ಬರ್ತದ? ಬರುವುದಿಲ್ಲ. ಆದ್ರೆ ನಾವು ಸಂಪ್ರದಾಯವನ್ನು ಬಿಡ್ಲಿಕ್ಕೆ ಆಗ್ತದ? ಏನ್ ಮಾಡ್ತಾರೆ ಅವರಿಗೆ, ಏನ್ ಮಾಡ್ತಾರೆ ಈಗಿನ ಮಕ್ಕಳು? ಓ ಬಲಿ, ಓ ಕೊಲ್ತಲ, ಬಲಿಗಿಂಡ, ಬಲಿ ಅಂದ್ರ ಬಲಿ, ಓ ಕೂ ಅಂತ ಅಷ್ಟಕ್ಕೆ ಅದನ್ನು ಜಿಗುಟು ತುಂಡು ಮಾಡಿ ಬಿಡ್ತಾರೆ. ಅದರಲ್ಲಿ ಇನ್ನೂ ಉದ್ದ ಇದೆ, ಉದ್ದ ಇದೆ ಹೇಳ್ತಾರೆ. ಅದರಲ್ಲಿ ವಿಧ ವಿಧದ್ದು ಉಂಟು, 4-5 ವಿಧ ಉಂಟು ಬೇರೆ ಬೇರೆ. ಈಗ ಬಲೀಂದ್ರನಿಗಿಂತ ಇವರಿಗೆ ಪಟಾಕಿ ಚಿಂತೆ ಜಾಸ್ತಿ ಇದೆ ಅಂತಲ್ಲ ನೋಡಿ. ಇದು ಎಂತ ವಾತಾವರಣ ಅಂತ ಹೇಳಿದ್ರೆ, ತಲೆ ತಲೆ ಅಂತರದಿಂದ ಬದಲಿ ಆಗುವಾಗ ಎಲ್ಲವೂ ಬದಲಿ ಆಗಿ ಹೋಗ್ತದೆ. ಈಗ ಇವರು ಒಳಗೆ ಏನು ಮಾಡ್ತಾ ಇದ್ದಾರೆ? ಇವರು ಎಲ್ಲ ಆಗಲಿಲ್ವಾ? ಏನು ಹೊರಡಿ. ಅಲ್ಲ, ಈಗ ನಾವು ಒಂದು ಕೇಳೋದು, ಈ ಬಲೀಂದ್ರನ ಆಚರಣೆ ನಮ್ಮ ತುಳುನಾಡಿನಲ್ಲಿ ಮಾತ್ರ ಇರೋದು, ಘಟ್ಟದ ಮೇಲೆ ಇಲ್ಲ ಇದೆಯಾ? ಇಲ್ಲಿ ಮಾತ್ರ ಅಲ್ಲ, ನಮ್ಮೂರಲ್ಲಿ ಮಾತ್ರ. ಒಂದು ನಿಮಿಷ ಅಲ್ಲಿ ಎಲ್ಲ ಸರಿಯಾಗಿ ಒಂದು ಸ್ವಲ್ಪ ದಾರಿಯಲ್ಲಿ ನೋಡ್ಕೊಂಡು ಹೋಗಿ, ಎಲ್ಲ ಮುಳ್ಳು ಕಲ್ಲು ಅಲ್ಲಿ ನೋಡ್ಕೊಂಡು ಹೋಗಿ, ಕಾಲಡಿಯಲ್ಲಿ ನೋಡ್ಕೊಂಡು ಹೋಗಿ ಸ್ವಲ್ಪ. ವೀಕ್ಷಕರೇ, ತುಳುವರ ಬದುಕಿನಲ್ಲಿ ಅವರಿಗೆ ಅವರ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಯಾವುದರ ಮೇಲೆ ಅಂದರೆ ಅವರ ಕೃಷಿಕರ ಚಟುವಟಿಕೆಗಳ ಮೇಲೆ.
ಕೃಷಿ ಚಟುವಟಿಕೆಗಳಲ್ಲಿ ಕೂಡ ಸಾಗುವಳಿಯಲ್ಲಿ ಅವರ ಗದ್ದೆ ಅನ್ನುವಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಆ ಗದ್ದೆಯನ್ನು ಸ್ಮರಿಸುವಂತಹ, ಭೂದೇವಿಯನ್ನು ಆರಾಧಿಸುವಂತಹ ಮತ್ತು ತಮ್ಮ ಭೂಮಿಯ ಅಧಿಪತಿಯಾದಂತಹ ಬಲೀಂದ್ರನನ್ನು ಸ್ಮರಿಸುವಂತಹ ವಿಶೇಷವಾದ ಆರಾಧನೆ ಬಲೀಂದ್ರ ಪೂಜೆ. ನಾವು ಇವತ್ತು ಗದ್ದೆಯ ಬದುವಿಗೆ ಬಂದಿದ್ದೇವೆ. ಇನ್ನು ಯಾವ ರೀತಿಯಲ್ಲಿ ಬಲೀಂದ್ರನ ಪೂಜೆ ನಡೆಯುತ್ತೆ ಅನ್ನೋದನ್ನು ಬಾಬಣ್ಣ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಸ್ವಲ್ಪ ಕೆಳಗೆ ಗದ್ದೆಯಲ್ಲಿ ನೀರುಂಟು ಮಗ, ನೀವು ಕೆಳಗೆ ಇಳಿಬೇಡಿ. ಯಾರು ಯಾರದು? ಎರಡು ಜನ ಸೂಟೆಯವರು ಅಲ್ಲಿ ಬನ್ನಿ, ಸೂಟೆಯವರು ಸ್ವಲ್ಪ ಎದುರು ಬನ್ನಿ. ಹಾಂ, ಎಲ್ಲಿಂಟು ಹೆಡಿಗೆಯಲ್ಲಿ ಎಲ್ಲ ವೀಳ್ಯದಲ್ಲೇ ಜಗಮ ಸೊಪ್ಪೆಲ್ಲ ಎಲ್ಲಿ ಉಂಟು ಮಗ? ಒಂದು ಬದಿಗೆ ನಿಲ್ಲಿ ನೀವು. ಹಾಂ, ನಿನ್ನೆ ನಿನ್ನೆ ಕೊಲ್ಲು ಕೊಲ್ಲಿಲೆ ಕೊಲ್ಲಿಲೆ ಎಲ್ಲಿ ಉಂಟು? ದೊಂದಿ ಎಲ್ಲಿ ಉಂಟು? ಹಾಂ, ಜರೇ ಜರಿಣಿಗೆ ಜಮು ಉಡೇಣಿಗೆ ಅಜಿ ಎಸಳಿ ಮೂಜಿ ಕುಸುಮಡು ಉದ್ಯೋ ಕೊನೆಯರಿಗೆ ಉದಿಪ್ಪನ ಲಾಯರಿಗೆ ಲಾತಿ ಸಮೇಡು ಬಾಲೆ ಲಾತಿರಿ ಬಾಲೆ ಪೋತಿರಿ ಲಡ್ಜು ಲಾನೆ ಆಪನಾತಿ ಸಮಯಡು ಲಾನ್ಬೋದು ಲಡ್ಜು ಆಪನಾತಿ ಸಮಯಡು ತಿಗಲಿಡಿ ಸಿರಿ ಮೋನಡಿ ಕಲ್ಲಿ ಪೊರ್ದನಾತಿ ಸಮಯಡು ಏರಂಡ ಕಲಿವೆಂದಿ ಕೇನಾಗ ತಿಗಲೆದ ಸಿರಿ ಮೋನದ ಕಲ್ಲಿ ಕಲೆವದ ಗುರ್ತು ಒಂಜಿ ಓಲೆ ಒಂಜಿ ಮಾನಿ ಕಡವುಡುಂದಿ ಪನ್ಪುನ ಕೇಂದಿದಿರಿ ಬಳಿಂದ್ರ ದೇವಿರಿ ಕೇಂದಿದೆ ಒಂಜಿ ನೀರಿಡ್ದಿ ಕರೆಡ್ದಿ ಒಂಜಿ ಆಲೆ ಲೆಪ್ಪದಿರಿ ತಾರಿಗೆ ಮಿತ್ತು ಮಲ್ಪದಿರಿ ಕಟ್ಟು ಕಟ್ಟಿ ಸಿರಿಯುಲಿ ಹುಲ್ಲಣದ ನೆಸರಿ ಮುರ್ದು ದೆತ್ತದೆ ಮಧ್ಯಾಹ್ನದ ಪುರ್ತುಡು ಬಾಮಗು ಬಂಜಲಿ ಒಯ್ತಿದಿರಿ ಕಡೆಯಲ್ಲಿ ಕತ್ತರಿದಿರಿ ಕೊಡಿಯಲ್ಲಿ ಮುತ್ತರಿದಿರಿ ಓಲೆ ಏರಿ ಬರೆವೆಂದೆ ಕೇರಣಗ ಓಲೆ ಓಲೆ ಬರೆಯುವನು ಓಲೆ ದಬೋನು ಲೆಪ್ಪದಿರಿ ಓಲೆ ಒಂಜಿ ಬರೆಯುವ ಒಳ್ಳೆ ಧಾರ್ಮಿಕವಾದಂತಹ ವಿಚಾರ ಕಡಲಿದು ಪಾಂಪ ಅವನಾಗ ಭಾನುಗುಲು ಹೆಂಚಿ ಅವನಾಗ ಗುರುಗುಂಜಿದ ಕಪ್ಪು ಮಾಜನಾಗ ಮಜಲಕ್ಕಿ ಮೈಪಾಡ್ನಾಗ ಕೊಟ್ಟುಂಜ ಕೊಡಿಯರ್ನಾಗ ಉಪ್ಪು ಗೋಪುರ ಅವನಾಗ ಬೊರ್ಗಲ್ಲು ಪೂ ಅವನಾಗ ಆಟಿಡು ಬತ್ತಿ ಅಮಾಸೆ ಸೋಣಡು ಬತ್ತಿ ಸಂಕ್ರಾಂತಿ ಬೊಂತೆಲಿಡು ಬತ್ತಿ ಕೊಡಿಪರ್ಬ ಈ ಮೂಜದ ಬಲಿ ಪತ್ತೊಂದು ಬಲಿ ಕೊಣದು ಬಲ್ತಿಡ್ಲ ಬಲಿ ಅಂದ್ರ ಓ ಪೊಲ್ತೆಲ ಬಲಗಿಂಡ ಬಲಿಯಂದ್ರ ಬಲಿಯಂದ್ರ ಬಲಿಯೇ ಓ ಕೂ ಓ ಬಲೀಂದ್ರ ಬಲಿಯಂದ್ರ ಓ ಪೊಲ್ತೆಲ ಬಲಗಿಂಡ ಬಲಿಯಂದ್ರ ಬಲಿಯೇಂದ್ರ ಬಲಿಯೇ ಓ ಓ ಬಲಿ ಓ ಪೊಲ್ತೆಲ ಬಲಗಿಂಡ ಬಲಿಯಂದ್ರ ಬಲಿಯೇ ಓ ಕೂ ಇಲ್ಲಿಲ್ಲ ಬರ್ಬ ಕಂಡ ಕಂಡ ದೊಡರ್ ಓ ಬಲೇಂದ್ರ ಮೂದಿಂತ ಬಲಿಗೊಂಡೋಲ. ವೀಕ್ಷಕರೇ, ಗದ್ದೆಗಳೆಲ್ಲ ಎಲ್ಲೊಂದು ಕಡೆಯಲ್ಲಿ ಲೇಔಟ್ಗಳಾಗಿ ಬದಲಾಗ್ತಾ ಇರುವಾಗ, ಬದಲಾವಣೆಯ ಗಾಳಿಗೆ ನಮ್ಮ ಎಲ್ಲ ಸಂಸ್ಕೃತಿ ಸಭ್ಯತೆ ಆಚಾರ ವಿಚಾರ ಸಂಸ್ಕಾರಗಳು ಬಿರುಗಾಳಿಗೆ ಸಿಕ್ಕಿದಂಥ ತರಗೆಲೆಯ ಹಾಗೆ ಚದುರಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮುಕ್ತವಾಹಿನಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಸಾದರಪಡಿಸಿರುವಂಥದ್ದು. ನಮ್ಮದೇ ತಂಡದ ಎಲ್ಲ ಸದಸ್ಯರು ಸೇರಿಕೊಂಡು ಇವತ್ತು ನಮಗೆ ಅನ್ನವನ್ನು ಕೊಟ್ಟಂಥ ಗದ್ದೆಯ ಬದುವಿಗೆ ಬಂದು ಆ ಗದ್ದೆಗೆ ಆ ಭೂಮಿ ತಾಯಿಗೆ ನಮಿಸುವಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಒಟ್ಟು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿ ನಮಗೆ ಮಾರ್ಗದರ್ಶನ ನೀಡಿದವರು ಬನ್ನಂಜೆ ಬಾಬುಮೀನವರು, ಖ್ಯಾತ ಹಿರಿಯ ಜನಪದ ವಿದ್ವಾಂಸರು. ಅವರಿಗೆ ನಮ್ಮ ಎಲ್ಲರ ತಂಡದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವೆಲ್ಲ ಬದಲಾಗ್ತಾ ಇದ್ದೇವೆ, ಆದರೆ ನಮ್ಮ ಮೂಲದ ಮಣ್ಣು ಇದು ತುಳುನಾಡು, ಪಂಚವರ್ಣದ ನಾಗನಡೆಯ ಪುಣ್ಯ ಭೂಮಿ ಅಂತ ನಮ್ಮ ಹಿರಿಯರು ಕರೆದಿದ್ದಾರೆ. ಈ ಮಣ್ಣಿನಲ್ಲಿ ಒಂದು ಅಭೂತಪೂರ್ವವಾದಂಥ ಸತ್ವ ಉಂಟು. ಮಾತೃ ಪ್ರಧಾನವಾದಂತಹ ಕೂಡು ಕುಟುಂಬದಿಂದ ನಾವೆಲ್ಲವರು ಬಂದವರು. ಇವತ್ತು ಇಲ್ಲಿ 20-25 ವರ್ಷದ ಆ ಒಂದು ಮಧ್ಯ ವಯಸ್ಸಿನ ಮಕ್ಕಳು ಎಷ್ಟೊಂದು ಉಮೇದ್ವಾರಿಕೆಯಿಂದ, ನಿಮ್ಮ ಗುಂಪಿನವರೇ ನಿಮ್ಮ ನೌಕರ ಬಂಧುಗಳೇ ಆದರೂ ಕೂಡ ಎಷ್ಟೊಂದು ಉಮೇದ್ವಾರಿಕೆಯಿಂದ ಈ ಕೆಲಸದಲ್ಲಿ ತಲ್ಲೀನರಾಗ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಆನುವಂಶಿಕವಾಗಿ ಬಂದಂತಹ ರಕ್ತಗುಣ. ಈ ರಕ್ತಗುಣದಲ್ಲಿ ನಾವೆಲ್ಲವರೂ ಕೃಷಿ ಸಂಬಂಧವಾದಂಥ ಕುಟುಂಬಕ್ಕೆ ಸೇರಿದವರು. ನಾವೆಲ್ಲವರೂ ಹೀಗೆ ಇದ್ವು ಅಂತ ಹೇಳುವಂಥದ್ದು ಪ್ರಕಟ ಮಾಡ್ತದೆ. ಅದರಿಂದ ನೀವೆಲ್ಲ ಮಕ್ಕಳಿಗೆ ನಾವು ತಿಳಿದೋ ತಿಳಿಯದೆ ನಮ್ಮ ಪ್ರಾಯಕ್ಕೆ ಅನುಗುಣವಾಗಿ ಏನಾದರೂ ಮಾತಾಡಿರ್ಬೋದು, ಅದು ಅವರು ಲಕ್ಷ್ಯಕ್ಕೆ ತರುವುದಿಲ್ಲ. ಯಾಕೆಂತೇಳಿದರೆ ಅವರಲ್ಲಿ ಉತ್ಕಟವಾದಂಥ ಒಂದು ಉಮೇದ್ವಾರಿಕೆ ಉಂಟು. ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ.
ಈ ಹಿರಿಯ ವಯಸ್ಸಿನಲ್ಲಿ ಕೂಡ ಇಲ್ಲಿವರೆಗೆ ಬಂದು ನಮ್ಮ ತಂಡದೊಂದಿಗೆ ಈ ಒಂದು ಆಚರಣೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ತಮಗೆ ತುಂಬುತ್ತಾದ ಕೃತಜ್ಞತೆಗಳು. ಇದು ತುಳು ಅಬ್ಬೆಯ ಸೇವೆ ನಮಗೆ ಬಹಳ ಸಂತೋಷ ಆಗ್ತದೆ ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ನಾವು ಮತ್ತೆ ಗದ್ದೆಗೆ ಇಳಿಲೇಬೇಕು. ಎಲ್ಲೊಂದು ಕಡೆಯಲ್ಲಿ ಅಕ್ಕಿಯ ಬೆಲೆ 50 ರೂಪಾಯಿ ಏರುವಾಗ ಮತ್ತೆ ನಮಗೆ ಕೃಷಿ ಸಂಸ್ಕೃತಿ ನೆನಪಾಗುವುದಂತೂ ಖಚಿತ. ಬಹುಶಃ ಈ ಬದಲಾವಣೆಯತ್ತ ನಮ್ಮ ಸಂಸ್ಕೃತಿ ನಮ್ಮ ಸಭ್ಯತೆಗಳು ಮತ್ತೊಮ್ಮೆ ಮುಖ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.